ಸರ್, ಇಲ್ಲಿ ಅಬ್ಸಲ್ಯೂಟ್ಲಿ ಪೊಲಿಟಿಕ್ಸ್ ಮಾಡ್ತಾವ್ರೆ ರಾಜ್ಯಪಾಲರು. ಮುಖ್ಯಮಂತ್ರಿ ಸಿದ್ದರಾಮಣ್ಣ ಅವ್ರದ್ದು ಕೊಟ್ಟ 8 ಗಂಟೆ ಒಳಗಡೆ ಅವರಿಗೆ ನೋಟಿಸ್ ಕೊಡ್ತಾರೆ, ಮತ್ತು ಅದನ್ನು ಪ್ರಾಸಿಕ್ಯೂಷನ್ಗೂ ಕೊಡ್ತಾರೆ. ಆದರೆ ಈ 1 ವರ್ಷದಿಂದ 2023ರ ಕೊಟ್ಟಿರ್ತಕ್ಕಂಥದ್ದು ಕುಮಾರಸ್ವಾಮಿ ಅವ್ರಿಗಿರ್ಬೋದು, ಜೊಲ್ಲೆ ಅವ್ರಿಗಿರ್ಬೋದು, ನಿರಾನಿ ಅವ್ರಿಗಿರ್ಬೋದು, ಜನಾರ್ದನ್ ರೆಡ್ಡಿ ಅವ್ರದ್ದಿರ್ಬೋದು, ಎಲ್ಲವೂ ಕೂಡ ಹಂಗೆ ಇಟ್ಕೊಂಡವ್ರೆ. ಇದು ಇದು ಮೇಲ್ನೋಟಕ್ಕೆ ಯಾರಿಗೂ ಗೊತ್ತ ಎಲ್ಲರಿಗೂ ಗೊತ್ತಾಗುತ್ತೆ ಇದು ಬೇಕು ಅಂತ ಮಾಡಿರ್ತಕ್ಕಂಥದ್ದು. ಇವರು BJP ಕೇಂದ್ರ ಸರ್ಕಾರ ಇಲ್ಲಿ ರಾಜಕೀಯ ಮಾಡ್ತಾಯಿದೆ, ರಾಜ್ಯಪಾಲರನ್ನ ಇಟ್ಕೊಂಡು ಸರ್ಕಾರವನ್ನು, ಸುಭದ್ರ ಸರ್ಕಾರವನ್ನು ಅಸ್ಥಿರಗೊಳಿಸ್ಲಿಕ್ಕೆ ಅವ್ರು ಟ್ರೈ ಮಾಡ್ತಾವ್ರೆ ಅನ್ನೋದು ಎಲ್ರಿಗೂ ಗೊತ್ತಾಗುತ್ತೆ ಮೇಲ್ನೋಟಕ್ಕೆ. ಇದು BJP ಅವರು ಆಫೀಸ್ ಮಾಡ್ಕೊಂಡವ್ರೆ, ರಾಜ್ಯಪಾಲರ ಮನೇನ ಆಫೀಸ್ ಮಾಡ್ಕೊಂಡು ಕೆಲಸ ಮಾಡ್ತಾವ್ರೆ. ಸರ್ಕಾರ ಬೀಳಿಸ್ತೀವಿ ಅಂತ ಮುಖ್ಯ ಇವರು 1 ವರ್ಷಕ್ಕೆ ಹೇಳ್ತೀನಿ ಅಂತ ಹೇಳಿದ್ದಾರೆ ಕುಮಾರಸ್ವಾಮಿ ಅವರು. ಇದನ್ನೇ ಇಟ್ಕೊಂಡು ಅವ್ರಿಗೆ ಮೊದಲೇ ಗೊತ್ತಿರ್ತು ಅಂತ ಕಾಣಿಸುತ್ತೆ, ಇದೆಲ್ಲ ಮಾಡಬೇಕು ಅಂತ ಕುಮಾರಸ್ವಾಮಿ ಅವರು ಹೇಳೇ ಮಾಡಿಸಿರ್ತಕ್ಕಂಥದ್ದು. ಅದರಿಂದ ಇದರಿಂದ ಯಾರೂ ನಾವ್ಯಾರು ವಿಚಲಿತರಾಗಿಲ್ಲ. 100% ನಾವು ಮುಖ್ಯಮಂತ್ರಿಗಳ ಜೊತೆ ನಿಂತಿದ್ದೀವಿ. 100% ನಮ್ಮ ಪಕ್ಷ ಅವ್ರ ಜೊತೆ ಇದೆ. ಮುಖ್ಯಮಂತ್ರಿಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ರಾಜೀನಾಮೆ ಕೊಡ್ತಕ್ಕಂಥದ್ದು ಮತ್ತೊಂದು ಏನೂ ಆಗಲ್ಲ. ಎಲ್ಲರೂ ಕೂಡ ಅವ್ರಿಗೆ ಬೆನ್ನಿ ನಿಂತಿರೋದ್ರಿಂದ ಮುಖ್ಯಮಂತ್ರಿಗಳು ಮುಂದುವರಿತಾರೆ.